ಹೃದಯ ವಿಹಾರಿ ಹರಿ 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 ರಾಜರತ್ನಂ ತಮ್ಮ ಕವಿತೆಗಳ ಮೂಲಕ ರತ್ನನನ್ನ ಅಮರಗೊಳಿಸಿದ್ದಾರೆ. ಹೆಂಡಗುಡಕ ರತ್ನ ಕನ್ನಡ ಹೆಂಡ ಮತ್ತು ಹೆಂಡತಿಯ ಅಭಿಮಾನಿಯಾಗಿದ್ದಾನೆ. ಇವೇ ರತ್ನನ ತ್ರಿಮುಖಗಳು. ಎಂಡ ಎಡತಿ ಕನ್ನಡ ಪದಗಳು ಅಂದ್ರೆ ರತ್ನಂ ಪ್ರಾಣ. ಹಾಡುವವರು ಕನ್ನಡ ಸುಗಮ ಸಂಗೀತ ಕ್ಷೇತ್ರದ ಒಬ್ಬ ಪ್ರತಿಭಾನ್ವಿತ ತಾರೆ. ಈ ವಾರದಲ್ಲಿ ಹಾಡಿದಂತ ಸ್ಪರ್ಧಿಗಳು ಅವರಿಗೆ ನಿಮ್ಮ ಹಾಡುಗಳನ್ನ ಹಾಡೋದಕ್ಕೆ ತಯಾರಿಯನ್ನ ಕೊಟ್ಟವರು ಅವರಿಗೆ ಒಬ್ರು ಗುರುಗಳಿದ್ರು ಗುರುಕುಲದಲ್ಲಿ. ನನ್ನ ಗುರುಗಳು ಕೂಡ ಅವರು. ಅವ್ರನ್ನ ವೇದಿಕೆ ಕರೀತಾ ಇದ್ದೀನಿ. ನನ್ನ ಆತ್ಮೀಯ ಸ್ನೇಹಿತರು ಕೂಡ ಅವರು. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್. ಮೊದಲ ಎರಡು ಪೀಳಿಗೆಯ ದೈತ್ಯ ಪ್ರತಿಭಾವಂತರು ತಮ್ಮ ಅದ್ಭುತವಾದ ಕ್ರಿಯಾಶೀಲತೆಯಿಂದ ತಮ್ಮ ಸಾಧನೆಗಳನ್ನು ಸುವರ್ಣಾಕ್ಷರದಲ್ಲಿ ಛಾಪಿಸಿದ ಮೇಲೆ ಇವರ ನಂತರ ಯಾರು ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇತ್ತು. ಆಗ ಇದ್ದಕ್ಕಿದ್ದ ಹಾಗೇನೆ ಭಾವಗೀತ ಆಕಾಶದಲ್ಲಿ ನಕ್ಷತ್ರದ ಹಾಗೆ ಮಿಂಚಿದ ಪ್ರತಿಭಾವಂತ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಹಾಡುಗಾರ, ತಬಲಾ ವಾದಕ, ನಟ, ಮಿಮಿಕ್ರಿ ಕಲಾವಿದ, ಇನ್ನು ಏನೇನೇನೇನೇನು ರಾಜು ಅನಂತ ಸ್ವಾಮಿ. ಹೇಳ್ಕೊಳ್ಳಕ್ ಒಂದೂರು ತಲ್ಮ್ಯಾಗೆ ಒಂದ್ಸೂರು, ಹೇಳ್ಕೊಳ್ಳಕ್ ಒಂದೂರು ತಲ್ಮ್ಯಾಗೆ ಒಂದ್ಸೂರು, ಮಲ್ಗಕ್ಕೆ ಬುಂತಾಯಿ ಮಂಡ, ಕೈಗಿಡ್ತಳ ಪುಟ್ಟಂಜಿ ನೈಲಕ್ಕ ಉಪ್ಪು ಗಂಜಿ ಕೊಟ್ರಾಯ್ದು ರತ್ನ ಬಂದ, ಹಗಲೆಲ್ಲ ಪ್ರೇರಸ್ಸಿ ತಂದಿದ್ದಲ್ವ ಸಿಮ್ಮುಸಿ, ಹಗಲೆಲ್ಲ ಪ್ರೇರಸ್ಸಿ ತಂದಿದ್ದಲ್ವ ಸಿಮ್ಮುಸಿ, ಸಂಜಲಿ ಹುಳಿಯಣ್ಣ ಕೊಂಚ ಏರ್ತಮ್ಮೈ ಜುಮ್ಮಂದ್ರೆ ವಾಸನೆ ಕಂಪಮ್ಮಂದ್ರೆ ತುಂಬೋಯ್ತು ರತ್ನ ಬರ್ಪಂತ. ತಂದೆಗೆ ತಕ್ಕ ಮಗ. ಕರೆಕ್ಟ್. ಕನ್ನಡ ಸುಗಮ ಸಂಗೀತದ ಮೂಲಕ ಸಮಸ್ತ ಕನ್ನಡ ಜನರ ಮನದಲ್ಲಿ ನಿಂತ ಚೇತನ ಗಾನಗಾರುಡಿಗ ರಾಜು ಅನಂತಸ್ವಾಮಿ. ಕವಿಯ ಭಾವಕ್ಕೆ ರಾಗವಾಗಿ ಕರ್ನಾಟಕ ಸುಗಮ ಸಂಗೀತ ಕ್ಷೇತ್ರವನ್ನು ಜೀವಂತಗೊಳಿಸಿದ ಅಧ್ವೈರ್ಯು ಮೈಸೂರು ಅನಂತಸ್ವಾಮಿ ಹಾಗೂ ಶಾಂತಾರ ಸುಪುತ್ರನಾಗಿ ರಾಜು ಹುಟ್ಟಿದ್ದು ಬೆಂಗಳೂರಿನಲ್ಲಿ 19 ಏಪ್ರಿಲ್ 1973. ರಾಜುವಿಗೆ ಚಿಕ್ಕಂದಿನಿಂದ ತಾಳದಲ್ಲಿ ಒಲವು ಮೂಡಿತ್ತು. ವರ್ಷನ್ ಮಗು ಹಾಕಿನ ಮುಂಚೆನೆ ತಂದೆ ಹಾಡುಗಳಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸೋದು. ನಮ್ಮ ತಂದೆ ಹಾಡ್ತಾ ಇದ್ದಾಗ ಒಂದ್ ನಿಮಿಷ ಎದ್ರೆ ಸಾಕು, ಇನ್ನು ನಡೆಯಕ್ಕೂ ಬರ್ತಾರಲ್ಲ, ಹೋಗಿ ಹಾರ್ಮೋನಿಯಂ ಹಿಡ್ಕೊಂಡ್ಬಿಡ್ತಾ ಇದ್ದ. ಚಿಕ್ಕವನು ಒಂದ್ 2 ವರ್ಷ ಮನೇಲೆ ಚೆನ್ನಾಗಿ ಆಟ ಪಾಠ ಆಡ್ಕೊಂಡು ಆಮೇಲೆ ಮಾಂಟಸೋರಿ ಸ್ಕೂಲ್ ಅಂತ ನರಸಿಂಹರಾಜ ಕಾಲೋನಿಯಲ್ಲಿ ಒಂದಿದೆ, ಅಲ್ಲಿ ಸೇರ್ಕೊಂಡ. ಅಲ್ಲೂ ಭಾಳ ಚೇಷ್ಟೆ ಮಾಡ್ತಾ ಇದ್ದ, ಹೀಗಾಗಿ ಟೀಚರ್ ಎಲ್ಲ ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾ ಇದ್ರು. ಸರಿ, ಇವನಿಗೆ ವಯಸ್ಸಿಗೆ ಮೀರಿದ ಬುದ್ಧಿ ಇದೆ ಅಂತ ನಾನೇನು ಮಾಡಿದೆ ಅಂದರೆ ಅವನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸರಸ್ವತಿ ವಿದ್ಯಾಮಂದಿರಕ್ಕೆ ಹಾಕಿದೆ. ಮೈಸೂರು ಅನಂತಸ್ವಾಮಿ ಅವರ ಗಾಯನದೊಂದಿಗೆ ಶುರುವಾಯಿತು ಕಾರ್ಯಕ್ರಮ. ಅದೇ ಮೊದಲನೇ ಕನ್ನಡ ಕಾರ್ಯಕ್ರಮ ಬೆಂಗಳೂರು ದೂರದರ್ಶನದಲ್ಲಿ. ಭಾರತ ಜನನೀಯ ತನುಜಾತೆ ಅನ್ನೋ ಕುವೆಂಪು ಅವರ ಇವತ್ತು ಯಾವುದು ನಾವು ನಾಡಗೀತೆ ಅಂತ ಕರಿತಾ ಇದ್ದೇವೆ ಅದರಿಂದ ಶುರು ಮಾಡಿದರು. ಹಾಗೆ ಹಾಡ್ತಾ ಇದ್ದಾಗ ನಾನು ನೋಡಿದೆ ಪಕ್ಕದಲ್ಲಿ ಒಬ್ಬ ಪುಟ್ಟ ಹುಡುಗ ಕೂತಿದ್ದಾನೆ, ಅವ್ನು ನಿಲ್ಲಿಸ್ಕೊಂಡಿದ್ದಂಥ ಒಂದು ತಬಲ ಅವನ್ನ ಮರೆ ಮಾಡ್ತಾ ಇದೆ. ಅಷ್ಟು ಚಿಕ್ಕ ಹುಡುಗ, ಬಹಳ ಚೂಟಿಯಾಗಿದ್ದಾನೆ, ತುಂಬ ಸೊಗಸಾಗಿ ರಂಜಕವಾದ ನೃತ್ಯಗಳು ಬಾರಿಸ್ತಾ ಇದ್ದಾನೆ. ಇಡೀ ಕರ್ನಾಟಕ ಪ್ರಸಾರವಾಗ್ತಾ ಇರೋ ಕಾರ್ಯಕ್ರಮ, ಆದರೆ ಆ ಹುಡುಗನಿಗೆ ಒಂಚೂರು ಭಯವೇ ಇಲ್ಲ. ಎಷ್ಟು ದಿಟ್ಟವಾಗಿ ಎಷ್ಟು ಚೆನ್ನಾಗಿ ನಡೆಸ್ದ ಅಂದರೆ ನಮಗೆಲ್ಲ ಶಾಬಾಸ್ ಅನಿಸ್ಬಿಡ್ತು. ಅದು ರಾಜು ಅಷ್ಟು ಚಿಕ್ಕವನಾಗಿದ್ದಾಗ ನಾವಾಗ ಅವನಿಗೆ 10-11 ವರ್ಷ ವಯಸ್ಸಿರ್ಬೋದಷ್ಟೇ. ಹೀಗೆ ಆಗಲೇ ಅವನು ಅಷ್ಟೊಂದು ಸುಗಮ ಸಂಗೀತವನ್ನು ತನ್ನೊಳಗಡೆ ಹಾಕ್ಕೊಂಡಿದ್ದ. ಮಂಜಯದೆಯಲ್ಲಿ ಬೆಳೆ ಹರಿಸು ಹರುಷದ ಹೊಳೆ, ತೊಳೆದು ಬಾ ಬೆಳೆದು ಬಾ ಎಲ್ಲ ಕಲ್ಮಶ ಕೊಳೆ ಬಾಲವೇ. ಹೈಸ್ಕೂಲ್ಗೆ ವಿಜಯ ಹೈಸ್ಕೂಲ್ನಲ್ಲಿ ಓದ್ದ, ನಂತರ ನ್ಯಾಷನಲ್ ಕಾಲೇಜ್ ವಿಜಯನಗರ. ಅಲ್ಲಿ ನರಸಿಂಹಯ್ಯನವರು ಇವ್ರಿಗೆಲ್ಲ ಬಹಳ ಪ್ರೋತ್ಸಾಹ ಮಾಡ್ತಾ ಇದ್ರು. ತನ್ನ 18ನೇ ವಯಸ್ಸಿನಲ್ಲಿ KS ನರಸಿಂಹಸ್ವಾಮಿಯವರ ಬಿಳಿಯ ಹಕ್ಕಿಯ ಹಾಡು ಎಂಬ ಕವನಕ್ಕೆ ರಾಗ ಸಂಯೋಜಿಸಿ ನ್ಯಾಷನಲ್ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೊಂದಿಗೆ ಒಂದು ಕೊರಿಯೋಗ್ರಾಫ್ನ ಪ್ರದರ್ಶನ ನೀಡಿದರು. ಆ ಪ್ರದರ್ಶನವನ್ನು ವೀಕ್ಷಿಸಿದ ಮೈಸೂರು ಅನಂತಸ್ವಾಮಿಯು ತಮ್ಮ ಮಗ ಕನ್ನಡ ಸುಗಮ ಸಂಗೀತಕ್ಕೆ ತನ್ನಷ್ಟೇ ಒತ್ತು ಕೊಡುವನೆಂಬ ಭರವಸೆಯು
ಅವರಿಗೆ ಮೂಡಿತು. ಎದೆ ತುಂಬಿ ಹಾಡಿದೆನು ಅಂದು ಮನವಿಟ್ಟು ಕೇಳಿದಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ಅಂದು ಅವನು ಶರೀರ ಮತ್ತು ಶಾರೀರ ಎರಡನ್ನೂ ದತ್ತವಾಗಿ ಪಡೆದವನು. ತದ್ವತ್ ರೂಪ, ತದ್ವತ್ ಆಕಾರ, ತದ್ವತ್ ಗಾಯನ ಶೈಲಿ. ಕಣ್ಣು ಮುಚ್ಚಿಕೊಂಡ್ರೆ ಅನಂತ ಸ್ವಾಮಿಯವರ ಹಾಡ್ತಿದ್ದಾರೇನೋ ಅನ್ನುವಂತೆ ನಮಗೆ ಭಾಸವಾಗ್ತಾ ಇತ್ತು. 1995 ತಂದೆ ಗಂಟಲಿನ ಕ್ಯಾನ್ಸರ್ಗೆ ಬಲಿಯಾದ ನಂತರ ಸುಗಮ ಸಂಗೀತ ತನ್ನ ಉಸಿರೆಂದು ತಿಳಿದು ತಂದೆಯ ಶೈಲಿಗೆ ಒತ್ತು ಕೊಟ್ಟು ಅನಂತ ಸ್ವಾಮಿಯವರ ಎಲ್ಲ ಸಂಯೋಜನೆಗಳನ್ನು ಹಾಡಿ ಹಾಡಿ ಜನರ ಮೆಚ್ಚುಗೆ ಗಳಿಸಿದರು. ಜಯನಗರ ನ್ಯಾಷನಲ್ ಕಾಲೇಜಿನಲ್ಲಿ ಬಿಎ ಮುಗಿಸಿದ ರಾಜು ಅನಂತ ಸ್ವಾಮಿಯವರ ಮೂಲನಾಮ ಎಂಎ ಸತ್ಯಪ್ರಕಾಶ್ ಎಂದು. ತಂದೆಯು ತೀರಿಹೋದ ಮೇಲೆ ಹೆಸರನ್ನು ರಾಜು ಅನಂತಸ್ವಾಮಿ ಎಂದು ಬದಲಾಯಿಸಿಕೊಂಡು ತಂದೆಯು ಬಿಟ್ಟು ಹೋದ ಕೆಲಸಗಳ ಜವಾಬ್ದಾರಿಯನ್ನು ಶ್ರದ್ಧೆಯಿಂದ ಮುಂದುವರೆಸಿದ್ದರು. ನಿಮ್ಮ ಪ್ರೀತಿಗೆ ಹಾಡುವೆ, ನಿಮ್ಮ ಆಶೀರ್ವಾದವ ಬೇಡುವೆ, ನಿಮ್ಮ ಆಶೀರ್ವಾದವ ಬೇಡುವೆ. ಬನ್ನಿ ಹರಸಿರಿ ತಂದೆಯೇ, ಆಸೀನರಾಗಿರಿ. ನೀವು ಗುರುವು ಸುಗಮ ಗೀತಾಚಾರ್ಯರು, ತಂದೆ ಮಾತ್ರವೇ ನೀವು ಗುರುವು ಸುಗಮ ಗೀತಾಚಾರ್ಯರು. ಕನ್ನಡದ ಕವಿತೆಯನ್ನು ಹಾಡುವ, ಕನ್ನಡದ ಕವಿತೆಯನ್ನು ಹಾಡುವಲ್ಲೆಲ್ಲ ನೀವು ಅನಂತರು, ಹಾಡುವಲ್ಲೆಲ್ಲ ನೀವು ಅನಂತರು, ಹಾಡುವಲ್ಲೆಲ್ಲ. ಹೇಗೆ ಮೈಸೂರು ಅನಂತ ಸ್ವಾಮಿಯವರು ಎದೆ ತುಂಬಿ ಹಾಡಿದೆನು ಅಂದು ನಾನು ಅನ್ನೋ ಹಾಡನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹಾಡೋರು ಮೈಸೂರು ಅನಂತ ಸ್ವಾಮಿ ಅವರು ತೀರ್ಕೊಂಡ ನಂತರ ಅವ್ರನ್ನ ಪ್ರಾರ್ಥಿಸ್ಕೊಂಡು ಅವ್ರನ್ನ ವೇದಿಕೆಗೆ ಬರಮಾಡಿಕೊಂಡು ನಾನು ಹಾಡ್ತೀನಿ, ನನಗೆ ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾರ ಒಂದು ಹಾಡನ್ನು ಬರ್ಕೊಡಿ ಲಕ್ಷ್ಮೀನಾರಾಯಣ ಭಟ್ರೆ ಅಂತ ಕೇಳಿದೆ. ಇವತ್ತು ರಾತ್ರಿ ಕೇಳಿದೆ, ನಾಳೆ ಬೆಳಗ್ಗೆ ಈ ಸುಂದರವಾದಂಥ ಸಾಹಿತ್ಯವನ್ನು ರಚಿಸಿಕೊಟ್ರು. ಎದೆ ತುಂಬಿ ಹಾಡಿದೆನು ಅನ್ನೋ ಹಾಡು ಕೀರುವಾಣಿ ಎಂಬ ರಾಗದಲ್ಲಿ ಇದೆ. ಅದೇ ರಾಗದಲ್ಲಿ ಈ ಹಾಡನ್ನು ಯಾಕೆ ಕಂಪೋಸ್ ಮಾಡಬಾರ್ದು ಅಂತ ನಾನು ಅದೇ ರಾಗವನ್ನು ಅಡವಳಿಸ್ಕೊಂಡೆ. ರಾಜ ಅಂತಲೇ ಕರೀತಾ ಇದ್ದಿದ್ದು ಅವರಪ್ಪ ಮೈಸೂರು ಅನಂತ ಸ್ವಾಮಿ. ರಾಜ ಅಂದರೆ ಒಂದು ನಿಜವಾದ ರಾಜ. ಸಂಗೀತದಲ್ಲಿ ಏನಂದರೆ ಕರ್ನಾಟಕ, ಹಿಂದೂಸ್ತಾನಿ, ವೆಸ್ಟರ್ನ್ ಮೂರನ್ನು ಚೆನ್ನಾಗಿ ತಿಳ್ಕೊಂಡಿದ್ದವನು. ರಾಜು ಅನಂತ ಸ್ವಾಮಿಯವರು ಆಡಿರುವ ಪ್ರತಿಯೊಂದು ಹಾಡುಗಳು, ಲಹರಿ ಸಂಸ್ಥೆ ಬಿಡುಗಡೆ ಮಾಡಿರುವ ಹಾಡುಗಳು ಪ್ರತಿಯೊಂದು ಮಾಣಿಕ್ಯವೆ. ಬಡವನಾದರೆ ಏನು ಪ್ರಿಯ, ಹೇಳ್ಕೊಳ್ಳೋಕ್ಕೊಂದೂರು, ಕುರಿಗಳು ಸಾರ್, ಸ್ನೇಹ ಅತಿ ಮಧುರ, ಎದೆ ತುಂಬಿ ಹಾಡಿದೆನು, ಯಾವ ಮೋಹನ ಮುರುಳಿ ಕರೆಯಿತು, ಪ್ರತಿಯೊಂದು ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿದೆ. ಕುರಿಗಳು ಸಾರ್ ಕುರಿಗಳು, ಕುರಿಗಳು ಸಾರ್ ಕುರಿಗಳು, ಸಾಗಿದ್ದೆ ಕುರಿಗಳು ಮಂದೆಯಲ್ಲಿ ಬಂದಾಗೆ, ಸ್ವಂತತೆ ಬಂದಾಗೆ, ಮಂದೆಯಲ್ಲಿ ಬಂದಾಗೆ, ಸ್ವಂತತೆ ಬಂದಾಗೆ, ಅದರ ಬಾಲ ಇದು
ಇದರ ಬಾಳ ಅದು ಅದರ ಬಾಳ ಇದು ಮತ್ತೆ ಇದರ ಬಾಳ ಅದು ಮೂಸೆ ಕರಿಗೊಕ್ಕಿಸಿ ಒತ್ತಲು ತಾಕಿಸಿ ಅಂಡಲೆ ಇವ ನಾವು ನೀವು ಅವನ ಹಾಡುಗಾರಿಕೆ ಮತ್ತು ಸ್ಟೇಜಿನಲ್ಲಿ ಅವನ ಪರ್ಫಾರ್ಮೆನ್ಸ್ ಹೇಗಿರಬೇಕು ಅನ್ನೋದು ಬಹುಶಃ ನಾವು ಅವನನ್ನು ನೋಡಿ ಕಲ್ತ್ಕೋಬೇಕು. ಯಾಕೆಂದರೆ ಒಂದೇ ರೀತಿ ಸ್ಟೀರಿಯೋಟೈಪ್ಡಾಗಿ ಅವನು ಯಾವುದನ್ನು ಹಾಡ್ತಾಯಿರಲಿಲ್ಲ. ಇವತ್ತು ಹಾಡೋದನ್ನು ನಾಳೆ ಬೇರೆ ರೀತಿ ಹಾಡುವಂತಹ ಪ್ರತಿಭೆ ಅವನಲ್ಲಿತ್ತು. ಸಂಕ್ರಾಂತಿ ಹಬ್ಬ ಬಂತು ಜನಪದರ ಕಣ್ಣಾಗೆ ಮಿನು ಮಿನುಗೋ ಸಂತೋಷ ಸಂಕ್ರಾಂತು ಸಕ್ಕ ಸಕ್ಕ. ಜಿ ಪಿ ರಾಜರತ್ನಂ ಅಂತ ಒಬ್ಬ ಕವಿನ ಇಷ್ಟೊಂದು ಕವಿಗಳ ಮಧ್ಯೆ ನಾನು ನೋಡೇ ಇಲ್ಲ. ಸಾಮಾಜಿಕ ತತ್ವಗಳನ್ನು ಕನ್ನಡ ಜನತೆಗೆ ಕೊಟ್ಟಂಥ ಏಕೈಕ ಕವಿ ಜಿ ಪಿ ರಾಜರತ್ನಂ. ಒಮ್ಮೆ ತಬ್ಬಿದ್ ಮೋಡಿದ್ದಂಗೆ ಬಳ್ಳಿ ಬಳ್ಳಿ ದ್ರೋಡಿದ್ದಂಗೆ ಸಾಫಗಳ್ಳ ತಿಟ್ಟಿಲ್ದಂಗೆ ಮಡಿಕೇರಿ ಮೇಲ್ ಮಂಜು ಎಂಡ ಎಡ್ತಿ ಕನ್ನಡ ಪದಗಳು ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂ ಪ್ರಾಣ ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂ ಪ್ರಾಣ ಗುಂಡೆ ನೆತ್ತಿ ಕುಡ್ದು ಬಿಟ್ಟ ಅಂದ್ರೆ ಗುಂಡೆ ನೆತ್ತಿ ಕುಡ್ದು ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ ತಕ್ಕೋ ಪದಗಳು ಬಾಣ ಮಾಗಿ ಕುತ್ತು ಬೇಸ್ಗೆ ನುಗ್ದು ಕಿತ್ಕಿದ್ದಂಗೆ ಮಾಯವಾಗೋಯ್ತು ಮಂಜು ನಂಗೂ ನಿಂಗೂ ಹೆಂಗಾಗ್ಲೋಯ್ತು ಮಂಜು ನಿನ್ನ ನಟ್ಟಿಗೆ ಬೆಳ್ಕಂಗಿದ್ದೆ ನಂಜು ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ಭೂಮಿ ಉತ್ಕು ಬಗ್ಗಿಸ್ತೀನಿ ಎಂಡ ತುಂಬಿಕೊಂಡ ಮೈನ ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ಬುರ್ಬುರ್ನೊರೆ ಬಸ್ಯೋವಂತ ಒಳ್ಳೆ ಉಳಿ ಎಂಡ ಕೊಡ್ತೀನಿ ನಂದು ಪ್ರಾರ್ಥನೆ ಕೇಳೋ ಸರಸ್ವತಮ್ಮನ ಗಂಡ ಸರಸ್ವತಮ್ಮ ಮುನ್ಸ್ಕೊಂಡವಳೆ ನೀನಾರ್ ಒಸಿಯೋಳು ಕುಡ್ದುಬಿಟ್ಟು ಆಡ್ರೆ ತೋಲ್ತ ಗಂಡ ನಾಲ್ಗೆ ಬಾಳ ಗೋಳೋ ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ. ರಾಜು ಕೇವಲ ಒಬ್ಬ ಗಾಯಕನಾಗಿರಲಿಲ್ಲ, ಇವರು ಒಬ್ಬ ಶ್ರೇಷ್ಠ ಸಂಗೀತ ನಿರ್ದೇಶಕರು ರಾಗ ಸಂಯೋಜಕರೂ ಆಗಿದ್ದರು. ಬಾಗಿಲುಳು ಕೈಮುಗಿದು, ಕುರಿಗಳು ಸಾರ್ ಕುರಿಗಳು, ಎದೆ ತುಂಬಿ ಹಾಡಿದೆನು, ಅಮ್ಮ ನಾನು ದೇವರಾಣೆ, ನಿತ್ಯೋತ್ಸವ, ಇವುಗಳಿಗೆ ರಾಗ ಸಂಯೋಜಿಸಿ ಯುವ ಪೀಳಿಗೆಗೆ ನಿತ್ಯೋತ್ಸವವನ್ನುಂಟು ಮಾಡಿದ್ದಾರೆ ನಮ್ಮ ರಾಜು ಅನಂತಸ್ವಾಮಿ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತೆನೆ ಬಳುಕಿನಲ್ಲಿ ಸತ್ಯಾದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ವರ್ಣವನದ ತೇಗ ಕಂದ ಕರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಸುಗಮ ಸಂಗೀತ ಯಾವಾಗತ್ತೆ ಅಂದ್ರೆ ಈ ದೇವ್ರ ನಾಮಗಳು, ಪುರಂದರದಾಸರು ಬರೆದಿರುವಂತಹ ದೇವ್ರ ನಾಮಗಳು ಅಥವಾ ತತ್ವಗೀತೆಗಳು, ಡಿ ವಿ ಗುಂಡಪ್ಪನವರು ಬರೆದಿರುವಂತಹ ತತ್ವಗೀತೆಗಳು, ಅಂತಃಪುರ ಗೀತೆಗಳು, ಜನಪದ ಗೀತೆಗಳು, ಇದನ್ನೆಲ್ಲ ಸುಗಮವಾದ ಶೈಲಿ ಅಂತ ಒಂದು ನಮ್ಮ ಸುಗಮ ಸಂಗೀತಕ್ಕೆ ಏನಿದೆ ಅದನ್ನು ಅಳವಳಿಸಿಕೊಂಡು ಕಂಪ್ಲೀಟ್ ಆಗಿ 3 hours ಪ್ರೋಗ್ರಾಮ್ ಕೊಟ್ಟಾಗ ಅದು ಅವಾಗ ಸುಗಮ ಸಂಗೀತ ಆಗತ್ತೆ. ರಾಜುವಿನ ರಾಗ ಸಂಯೋಜನೆಗಳಾದ ಮಾಧವ ನಿನ್ನ ಕೊರಳಿನ ಭಾವವ, ಹರಿಗೆ ಎಂದು ಗುಡಿಯ ನೊಂದ ಕಟ್ಟುತ್ತಿರುವೆನು, ಶಿಶುನಾಳ ಶರೀಫರ ಗೀತೆಗಳು, ಕುವೆಂಪು ಗೀತೆಗಳಾದ ಎಲ್ಲಾದರೂ ಇರು ಎಂತಾದರೂ ಇರು, ಆಹಾ ಮತ್ತದೊಮ್ಮೆ ಉಲಿ, ಪುರಂದರ ದಾಸರ ಆಡ ಹೋಗೋಣ ಬಾರೋ ರಂಗ, ಇವೇ ಮೊದಲಾದ ಸಂಯೋಜನೆಗಳು ರಾಜುವಿನ ಜನಪ್ರಿಯ ರಾಗ ಸಂಯೋಜನೆಗಳಾಗಿವೆ. ಆ ಹೊಸ ವಿಶಿಷ್ಟತೆ, ಭಾವಕ್ಕೆ ತಕ್ಕ ರಾಗ, ಇವುಗಳು ರಾಜುವಿನ ಹಾಡುಗಳಲ್ಲಿ ಎದ್ದು ಕಾಣುವುದು. ಆ ಸ್ವರ ಸಂಯೋಜನೆ ಹೇಗಿರ್ತಿತ್ತು ಅಂದರೆ ಬಹುಶಃ ಕವಿಗಳಿಗೂ ತಾವು ಬರೆದಿರೋ ಕವಿತೆ ಇಷ್ಟೊಂದು ಸುಂದರವಾಗಿದೆಯಾ ಅಂತ ಅನ್ನಿಸ್ಬೇಕು. ಆ ರೀತಿ ಅದಕ್ಕೆ ಸುಂದರವಾದ ಒಂದು ಸಂಗೀತನ ಅದು ಒಂದು